वेलकम बैक टू माय चैनल यार इन्नू नन चैनल ना सब्सक्राइब आगिल्ला और दयविट्टु सब्सक्राइब आगि हागे पक्कदल्लिरो बेल आइकन ना तप्पदे क्लिक माडि नान वीडियोस अपलोड माडदु निमगे तक्षण नोटिफिकेशन सिगुत्ते। चित्रान्नद गोज्जु तयारी माडोदक्के मिक्सी जार तेगेदिट्कोंडिदीनि। मोदलु हसि मसालेन रुब्कोबेकु। अर्ध कप्पष्टु हसि तेंगिनकाय तुरियन्न हाक्ता इदीनि। नानु इल्लि 15 रिंद 20 हसि मेणसिनकायन्न तेगेदिट्कोंडिदीनि। इदु खार चूर कम्मि अदक्के नानु जास्ति तेगेदिट्कोंडिदीनि। हसि मेणसिनकायन्न निम्म खारक्के अनुगुणवागि नीवु आड् माड्कोळ्ळि। नेक्स्ट् इदक्के ओंदु एरडु कड्डियिंद मूरु कड्डि एलेगळष्टु करिबेवन्न हाक्ता इदीनि। काल इंच शुंठिया हाक्ता एंट्रिंद हत्तु बेल्लुळ्ळि एसळन्न हाक्ता इदीनि। बेल्लुळ्ळि तिंदेदवरु इदन्न स्किप माड्कोबहुदु। ओंदु हिडियष्टु कोत्तमिरियन्न हाक्ता इदीनि। अर्ध टीस्पून अष्टु जीरिगेयन्न हाक्ता इदीनि। नालकु टेबल स्पून अष्टु हुणसे रसान्न हाक्ता इदीनि। इदिष्टु इंग्रीडियंट्स न नीर हाकदेने इदन्न रुब्कोबेकु। ಈ ಹಸಿ ಮಸಾಲೆನ ನೋಡಿ ಈ ರೀತಿ ನೀರು ಹಾಕದೇನೆ ಗಟ್ಟಿಯಾಗಿ ರುಬ್ಕೋಬೇಕು। ಚಿತ್ರಾನದ ಗೊಜ್ಜಿಗೆ ಒಗ್ಗರಣೆನ ತಯಾರಿ ಮಾಡ್ಕೊಳ್ಳೋಣ। ಈಗ ಕಡಾಯಿಗೆ ನಾನು ಇಲ್ಲಿ 1/2 ಕಪ್ಪಷ್ಟು ಎಣ್ಣೆನ ಹಾಕಿದ್ದೀನಿ। ನಾನು ತೋರಿಸ್ತಾ ಇರೋ ಮೆಜರ್ಮೆಂಟ್ ಗೆ ಇಷ್ಟ ಎಣ್ಣೆ ಬೇಕಾಗುತ್ತೆ। 1/2 ಟೀಸ್ಪೂನ್ ಅಷ್ಟು ಸಾಸಿವೆ ಹಾಕ್ತಾ ಇದೀನಿ। ಸಾಸಿವೆ ಸಿಡಿದ ನಂತರ ಇದಕ್ಕೆ 4 ರಿಂದ 5 ಒಣಮೆಣಸನ್ನ ಹಾಕ್ತಾ ಇದೀನಿ। ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಳ್ಳಿ। ನೆಕ್ಸ್ಟ್ ಇದಕ್ಕೆ ಅರ್ಧ ಟೀಸ್ಪೂನ್ ಅಷ್ಟು ಉದ್ದಿನ ಬೇಳೆಯನ್ನು ಹಾಕ್ತಾ ಇದೀನಿ। ಅರ್ಧ ಟೀಸ್ಪೂನ್ ಅಷ್ಟು ಕಡಲೆ ಬೇಳೆ ಚೂರು ಹಿಂಗ್ ಹಾಕ್ತಾ ಇದೀನಿ। ಕಡಲೆ ಬೇಳೆ ಉದ್ದಿನ ಬೇಳೆ ಕೆಂಪಾಗಿ ರೋಸ್ಟ್ ಆಗಬೇಕು। ಅರ್ಧ ಬಟ್ಲಷ್ಟು ಕಡಲೆ ಬೀಜನ ಹಾಕ್ತಾ ಇದೀನಿ। ಕಡಲೆ ಬೀಜನ ನಿಮ್ಮ ಟೇಸ್ಟ್ ಪ್ರಕಾರ ನೀವು ಆಡ್ ಮಾಡ್ಕೊಳ್ಳಿ। ಕಡಲೆ ಬೀಜ ಕೆಂಪಾಗಿ ರೋಸ್ಟ್ ಆಗಿದೆ ಈ ಟೈಮ್ ಅಲ್ಲಿ ಇದಕ್ಕೆ ಈರುಳ್ಳಿಯನ್ನು ಹಾಕ್ತಾ ಇದೀನಿ। ಈರುಳ್ಳಿಯನ್ನು ಹಾಕಿದ ನಂತರ ಇದಕ್ಕೆ 1/2 ಟೀಸ್ಪೂನ್ ಅಷ್ಟು ಅರಿಶಿನ ಪುಡಿಯನ್ನು ಹಾಕ್ತಾ ಇದೀನಿ। ಈರುಳ್ಳಿಯನ್ನು ತುಂಬಾ ಫ್ರೈ ಮಾಡೋ ಅಗತ್ಯ ಇಲ್ಲ, ಇದು ಟ್ರಾನ್ಸ್ಪರೆಂಟ್ ಆದ್ರೆ ಸಾಕು। ಈಗ ಇದಕ್ಕೆ ರುಬ್ಬಿಟ್ಕೊಂಡಿರೋ ಮಸಾಲೆ ಪೇಸ್ಟ್ ಅನ್ನು ಹಾಕ್ತಾ ಇದೀನಿ। ಇದಕ್ಕೆ ರುಚಿಗೆ ಸರಿ ಹೋಗುವಷ್ಟು ಉಪ್ಪನ್ನು ಹಾಕ್ತೀನಿ। ಗೊಜ್ಜಿಗೆ ಆಲ್ರೆಡಿ ಉಪ್ಪು ಹಾಕಿರೋದ್ರಿಂದ ನೀವು ಅನ್ನ ಕಲಸ್ಕೊಳ್ಳೋ ಟೈಮ್ ಅಲ್ಲಿ ಉಪ್ಪನ್ನ ನೋಡ್ಕೊಂಡು ಹಾಕೋಬೇಕು। ಮೀಡಿಯಂ ಫ್ಲೇಮ್ ಅಲ್ಲೇ ಇದರ ಹಸಿ ವಾಸನೆ ಹೋಗಬೇಕು, ಅಲ್ಲಿ ತನಕ ಇದನ್ನ ಬೇಯೋದಕ್ಕೆ ಬಿಡಬೇಕು। ಇದಕ್ಕೆ ಚೂರು ನೀರು ಹಾಕಬಾರದು, ಲಿಡ್ ಕವರ್ ಮಾಡ್ತಾ ಇದೀನಿ। ಈಗ ಇಲ್ಲಿ ನಾನು ತೋರಿಸ್ತಾ ಇರೋ ಚಿತ್ರಾನ ಗೊಜ್ಜು ನೀವು ಮ್ಯಾಕ್ಸಿಮಮ್ ಅಂದ್ರೆ 2-3 ಡೇಸ್ ತನಕ ಸ್ಟೋರ್ ಮಾಡಿ ಇಟ್ಕೋಬಹುದು। ಅದು ಗ್ಲಾಸ್ ಜಾರ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೋಬೇಕು। ಒಂದು ವೇಳೆ ನೀವು ಒಂದು 10-15 ದಿನ ತನಕ ಸ್ಟೋರ್ ಮಾಡಿ ಇಟ್ಕೋಬೇಕು ಅಂತ ಅಂದ್ರೆ ನೀವು ಇದಕ್ಕೆ ತೆಂಗಿನಕಾಯಿ ತುರಿಯನ್ನ ಮಿಕ್ಸಿಗೆ ಹಾಕೊಳ್ಳೋಕೆ ಹೋಗಬೇಡಿ। ತೆಂಗಿನಕಾಯಿ ತುರಿ ಬದಲು ನೀವು ಹುಣಸೆ ಹಣ್ಣಿನ ರಸನ ಜಾಸ್ತಿ ಹಾಕೊಂಡ್ಬಿಟ್ಟು ಇದನ್ನ ಸ್ಟೋರ್ ಮಾಡಿ ಇಟ್ಕೋಬಹುದು। ಬಿಳಿಯನ್ನ ಮಾಡಿ ಇಟ್ಕೊಳ್ಳುವಾಗ ನಿಮಗೆ ದಿಢೀರಾಗಿ ಚಿತ್ರಾನ ತಿನ್ನಬೇಕು ಅಂತ ಅನ್ಸಿದಾಗ ಈ ರೀತಿ ಗೊಜ್ಜಿನ ತಯಾರಿ ಮಾಡ್ಕೊಂಡು ಕಲಸ್ಕೊಂಡು ತಿನ್ನಬಹುದು, ಚೆನ್ನಾಗಿರುತ್ತೆ। ಈ ಗೊಜ್ಜಿಗೆ ಯಾವುದೇ ಕಾರಣಕ್ಕೂ ನೀರನ್ನ ಹಾಕ್ಲಿಕ್ಕೆ ಹೋಗಬೇಡಿ। ನೀವು ಸ್ಟೋರ್ ಮಾಡಬೇಕು ಅಂತಂದ್ರೆ ನೀರು ಹಾಕಿದ್ರೆ ಜಾಸ್ತಿ ದಿನ ಇರಲ್ಲ, ಹಾಳಾಗ್ಬಿಡುತ್ತೆ। ಸುಮಾರು 10 ನಿಮಿಷದಿಂದ ಇದನ್ನ ನಾನು ಫ್ರೈ ಮಾಡ್ತಾ ಇದ್ದೀನಿ। ಎಣ್ಣೆ ಎಲ್ಲ ನಿಧಾನಕ್ಕೆ ತೇಲ್ತಾ ಬರ್ತಾ ಇದೆ, ಇಷ್ಟು ಮಾಡ್ಕೊಂಡ್ರೆ ಸಾಕು, ಫ್ಲೇಮ್ ಆಫ್ ಮಾಡ್ಕೊತೀನಿ। ಈ ಚಿತ್ರಾನ್ನದ ಗೊಜ್ಜನ್ನ ನೀವು ಏರ್ ಟೈಟ್ ಕಂಟೈನರ್ ಗ್ಲಾಸ್ ಜಾರ್ ಅಲ್ಲಿ ಹಾಕೊಂಡು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ಜಾಸ್ತಿ ದಿನ ಬಾಳಿ ಬರುತ್ತೆ। ಇದು ಕಂಪ್ಲೀಟ್ ಆಗಿ ಆರ್ಬೇಕು, ಆರದ ನಂತರ ನೀವು ಫ್ರಿಡ್ಜ್ ನಲ್ಲಿ ಸ್ಟೋರ್ ಮಾಡಿ ಇಟ್ಕೋಬಹುದು। ಇಲ್ಲಿ ನಾನು ಅನ್ನಕ್ಕೆ ಚೂರು ಗೊಜ್ಜನ್ನ ಹಾಕಿ ಇಟ್ಕೊಂಡಿದ್ದೀನಿ। ಮೊದಲು ತುಂಬಾ ಜಾಸ್ತಿ ಹಾಕೊಳಕ್ ಹೋಗ್ಬೇಡಿ, ಅನ್ನಕ್ಕೆ ಎಷ್ಟು ಬೇಕು ಗೊಜ್ಜು ನೋಡ್ಕೊಂಡು ಹಾಕೊಂಡು ಕಲಸ್ಕೋಬೇಕು। ಅನ್ನನ ಗೊಜ್ಜಲ್ಲಿ ಕಲಸ್ಕೊಂಡ ನಂತರ ಇದಕ್ಕೆ ಬೇಕಾಗಿರೋಷ್ಟು ನಿಂಬೆಹಣ್ಣು ರಸ ಅನ್ನ ಹಾಕ್ತಾ ಇದೀನಿ। ಉಪ್ಪು ಕಮ್ಮಿ ಅನ್ಸಿದ್ರೆ ನೋಡ್ಕೊಂಡು ಆಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ।